ಕಾಗವಾಡದಲ್ಲಿ 78ನೇ ಸ್ವಾತಂತ್ರ್ಯೋತ್ಸವ. ಮಧ್ಯರಾತ್ರಿ ಮಹಿಳೆಯರು ನಿರ್ಭೀತಿಯಿಂದ ಓಡಾಡುವಂತಾದರೆ ಅದುವೇ ನಿಜವಾದ ಸ್ವಾತಂತ್ರ್ಯ. ರಾಜು ಕಾಗೆ. ಮಧ್ಯರಾತ್ರಿಯಲ್ಲಿ ಮಹಿಳೆಯರು ನಿರ್ಭೀತಿಯಿಂದ ಓಡಾಡುವಂತಾಗಬೇಕು. ರೈತರು ತಾವು ಬೆಳೆದ ಬೆಳೆಗಳನ್ನು ತಮ್ಮ ಸುತ್ತಮುತ್ತಲಿನ ಪಟ್ಟಣಗಳಿಗೆ ಮಾರಾಟ ಮಾಡಿ ಲಕ್ಷಾಂತರ ರೂಪಾಯಿಗಳೊಂದಿಗೆ ತಮ್ಮ ಮನೆಗಳಿಗೆ ಮರಳುವಂತಾಗಬೇಕು. ಅಂದರೆ ಮಾತ್ರ ನಮ್ಮ ದೇಶಕ್ಕೆ ಸಿಕ್ಕ ಸ್ವಾತಂತ್ರ್ಯಕ್ಕೆ ಅರ್ಥ ಬರುತ್ತದೆ ಎಂದು ಕಾಗವಾಡ ಶಾಸಕ ಹಾಗೂ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ರಾಜು ಕಾಗೆ ಹೇಳಿದ್ದಾರೆ. ಅವರು ಗುರುವಾರ ದಿನಾಂಕ 15ರಂದು ಕಾಗವಾಡ ಪಟ್ಟಣದಲ್ಲಿ ತಾಲೂಕಾಡಳಿತ, ತಾಲೂಕಾ ಪಂಚಾಯತ್, ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಗಳು ಮತ್ತು ಪಟ್ಟಣದ ವಿವಿಧ ಶಾಲೆಗಳ ವತಿಯಿಂದ ಮಲ್ಲಿಕಾರ್ಜುನ ವಿದ್ಯಾಲಯದ ಮೈದಾನದಲ್ಲಿ 78ನೇ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಧ್ವಜಾರೋಹಣ ನೆರವೇರಿಸಿ ಮಾತನಾಡುತ್ತಿದ್ದರು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 78 ವರ್ಷಗಳು ಗತಿಸಿವೆ. ಆದರೆ ಇನ್ನೂ ಕೂಡ ಮಹಿಳೆಯರು, ಸಾರ್ವಜನಿಕರು ನಿರ್ಭೀತಿಯಿಂದ ಓಡಾಡಲು ಸಾಧ್ಯವಾಗದ ಪರಿಸ್ಥಿತಿ ಇದೆ. ಅನೇಕ ಮಹಾನ್ ಪುರುಷರ ಬಲಿದಾನದಿಂದ ನಮಗೆ ಸಿಕ್ಕಿರುವ ಸ್ವಾತಂತ್ರ್ಯ ಉಳಿಸಿಕೊಂಡು ಹೋಗುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ಎಂದರು. ಸ್ವಾತಂತ್ರ್ಯೋತ್ಸವದ ಎಲ್ಲ ಜನರಿಗೆ ಶುಭಾಶಯಗಳನ್ನು ಕೋರ್ತಾ ಸ್ವತಂತ್ರ ಸಿಕ್ಕು ನಮಗೆ 78 ವರ್ಷಗಳ ಗತಿಸುವುದು. ನಾವ್ಯಾರು ಆ ದಿನಮಾನಗಳನ್ನ ಕಂಡಿಲ್ಲ. ಹಿರಿಯರು ಆ ಕಂದರದಲ್ಲಿ ಹೋರಾಟವನ್ನು ಬ್ರಿಟಿಷರ ವಿರುದ್ಧ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿ ಎಷ್ಟೋ ಸ್ವತಂತ್ರ ಮುಕ್ತ ಹೋರಾಟ ಮಾತ್ರ ಒಂದು ಸಮೃದ್ಧವಾದ ದೇಶವನ್ನು ನಾವು ನೋಡಲಿಕ್ಕೆ ಸಾಧ್ಯವೇ. ಇವತ್ತು ಒಂದು ಹೆಣ್ಣು ಮಗಳ ರಾತ್ರಿ 12 ಗಂಟೆಯೊಳಗೆ ಸ್ವತಂತ್ರವಾಗಿ ಅವಳು ಅಡ್ಡಾಡಿದ್ರೆ ಅವಾಗ ನಾವು ಭಾರತ ದೇಶವನ್ನು ಒಂದು ಸ್ವತಂತ್ರತೆಯನ್ನು ಕಾಣಲಿಕ್ಕೆ ಸಾಧ್ಯ. ಇವತ್ತು ಒಬ್ಬ 10 ಲಕ್ಷದ ಬಡವ ಇರಲಿ, ಶ್ರೀಮಂತ ಇರಲಿ, ಯಾವ ಜಾತಿ ಮತ ಪಂಥಲ್ಲ, ಅವನು ರಾತ್ರಿ 12 ಗಂಟೆಗೆ ಯಾವುದೋ ಒಂದು ತನ್ನ ಬೆಳೆದಂತ ಬೆಳೆಯನ್ನು ಮಾರಿ ಸಾಂಗ್ಲಿ ಮಾರ್ಕೆಟ್ಗೆ ಹೋಗಿ ಮಾರಿ ಅಂತ ದುಡ್ಡು ಬರುವಾಗ ರಾತ್ರಿ 12, 1, 2, 3 ಗಂಟೆಗೆ ಅವನು ತನ್ನ ಮನೆಗೆ ಆ ದುಡ್ಡನ್ನು ತಗೊಂಡು ಮುಟ್ಟಿದಾಗ ಅವಾಗ ನಮಗ ಸ್ವತಂತ್ರತೆ ಸಂಪೂರ್ಣವಾಗಿ ಸಿಕ್ಕಿದೆ ಅಂತ ಮಾತನ್ನು ನಾವು ಹೇಳಬೇಕಾಗ್ತದೆ. ಇವತ್ತು ನಮ್ಮ ದೇಶ ಇಡೀ ಜಗತ್ತಿನಲ್ಲಿ ನಮ್ಮ ಮಕ್ಕಳಿಗೆ ಸಿಕ್ಕಾಗುವ ಸಂದರ್ಭದಲ್ಲಿ ಜಗತ್ತಿನಲ್ಲಿ ನಮ್ಮಂತ ಟ್ಯಾಲೆಂಟ್, ನಮ್ಮಂತ ಬುದ್ಧಿವಂತಿಕೆ ಯಾವ ದೇಶದ ಮಕ್ಕಳಲ್ಲಿಯೂ ನೀವು ಕಾಣಲಿಕ್ಕೆ ಸಾಧ್ಯವಿಲ್ಲ. ನಾವು ಹೆಮ್ಮೆಯಲ್ಲಿ ನಾವು ಭಾರತೀಯರು ಅಂತೇವೆ. ನಮ್ಮಲ್ಲಿರುವಂತಹ ಸಂಸ್ಕಾರ, ಸಂಸ್ಕೃತಿ, ನಮ್ಮ ವ್ಯವಸ್ಥೆ ಬೇರೆ ದೇಶದಲ್ಲಿ ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಭಾರತ ದೇಶದ ಪ್ರಜೆಗಳು ಪುಣ್ಯವಂತರು. ಕಾರ್ಯಕ್ರಮದಲ್ಲಿ ಮೊದಲಿಗೆ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು. ಇದಕ್ಕೂ ಮೊದಲು ತಹಸೀಲ್ದಾರ್ ಕಾರ್ಯಾಲಯ, ಪೊಲೀಸ್ ಠಾಣೆ, ಬಿಇಒ ಕಚೇರಿ, ಸಿಡಿಪಿಒ ಕಚೇರಿ, ಉಪನೋಂದಣಿ ಕಚೇರಿ, ಸಮುದಾಯ ಆರೋಗ್ಯ ಕೇಂದ್ರ, ಪಟ್ಟಣ ಪಂಚಾಯಿತಿ ಸೇರಿದಂತೆ ಪಟ್ಟಣದ ವಿವಿಧ ಶಾಲಾ ಕಾಲೇಜುಗಳಲ್ಲಿ ಧ್ವಜಾರೋಹಣ ನೆರವೇರಿತು. ನಂತರ ಮಲ್ಲಿಕಾರ್ಜುನ ವಿದ್ಯಾಲಯದ ಮೈದಾನದಲ್ಲಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಪನ್ನಗೊಂಡವು. ಈ ಸಮಯದಲ್ಲಿ ತಹಸೀಲ್ದಾರ್ ರಾಜೇಶ್ ಬುರ್ಲಿ, ತಾಲೂಕಾ ಪಂಚಾಯಿತಿ ಎಇಒ ವೀರಣ್ಣಾವಾಲಿ, ಪಿಎಸ್ಐ ಜಿಜಿ ಬಿರಾದಾರ್, ಬಿಇಒ ಎಂಆರ್ ಮುಂಜಿ, ಸಿಡಿಪಿಒ ಸಂಜೀವ್ ಕುಮಾರ್ ಸದಲ್ಗಿ, ಉಪನೋಂದಣಿ ಅಧಿಕಾರಿ ರಾಜಶೇಖರ್ ಮುಖನ್ನವರ್, ಆರೋಗ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ಸುನದ್ಕಲ್, ಉಪ ತಹಸೀಲ್ದಾರ್ ಅಣ್ಣಾಸಾಬ್ ಕೋರಿ, ಶಿವಾನಂದ್ ಮಹಾವಿದ್ಯಾಲಯದ ಎಸ್ಎಸ್ ಕರ್ಕಿ, ಮುಖಂಡರಾದ ಜ್ಯೋತಿಕುಮಾರ್ ಪಾಟೀಲ್, ರಮೇಶ್ ಚೌಗ್ಲಿ, ವಿಜಯ್ ಅಖಿವಾಟೆ, ಚಿದಾನಂದ್ ಅವಟಿ, ಅವಿನಾಶ್ ದೇವನೆ, ವಿದ್ಯಾಧರ್ ದೊಂಡಾರೆ,
ಉದಯ್ ಖೋಡೆ ಸೇರಿದಂತೆ ತಾಲೂಕಿನ ಅನೇಕ ಗಣ್ಯ ಮುಖಂಡರು, ಎಲ್ಲ ಇಲಾಖೆಯ ಸಿಬ್ಬಂದಿಗಳು, ಹಾಲಿ ಮಾಜಿ ಸೈನಿಕರು, ಪಟ್ಟಣದ ನಿವಾಸಿಗಳು, ಎಲ್ಲ ಶಾಲೆಯ ಶಿಕ್ಷಕ ವೃಂದದವರು, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಪಾಲಕರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ.